ಇಲ್ಲಿ ನೋಡಿ ಒಂದು ಲಾರಿ ಬಂದರೆ ನೋಡಿ ಗಾಡಿನೇ ಹೋಗಕ್ಕಾಗಲ್ಲ, ಫುಲ್ಲು ಸ್ಟಕ್ ಎಲ್ಲರೂ. ಹಾಂ, ಟೈಯರ್ ಮಧ್ಯೆ ಕಲ್ಲೆ ಸಿಗಕೊಂಡಿದೆ. ಭಯ ಟೈಯರ್ಗೆ ಫಾಸ್ಟ್ ಓನೇ. ಅಪ್ಪ ರೋಡ್ ನೋಡ್ರಿ ಹೆಂಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಫುಲ್ಲು. ಓ ಯಪ್ಪ, ಗಾಡಿ ಎಳ್ದ್ಬಿಡ್ತು. ಅಯ್ಯೋ ದೇವಡಾ, ಇದು ನೇಪಾಳ ಅವಸ್ಥೆ ನೋಡಿ, ನೇಪಾಳ ಅವಸ್ಥೆ ಇದು. ಹಲೋ, ಗುಡ್ ಮಾರ್ನಿಂಗ್. ಎಷ್ಟೇ ದಿನ ಗುರು? ದಿನ 8 ಇರ್ಬೇಕು. ಏನ್ ಗೊತ್ತಾ, ಇವತ್ತು ನಾವು ಕಾಠ್ಮಂಡುಗೆ ಅಂದ್ರೆ ಕ್ಯಾಪಿಟಲ್ ನೇಪಾಳಕ್ಕೆ 8 ದಿನ ಕೊಡ್ತಾ ಇದೀವಿ. ಇದು ವೀರ್ಗಂಜ್ ಅಂತ ಹೇಳಿ ಈ ಊರಿನ ಹೆಸರು. ಇದು ಇಂಡಿಯಾ ಮತ್ತೆ ನೇಪಾಳ ಬಾರ್ಡರ್ ಎಂಟ್ರಿ ಏನಿದೆ ಇದೇನೆ. ನೆನ್ನೆ ನೈಟ್ ಲೇಟ್ ಆಗಿದ್ದಕ್ಕೆ ಇಲ್ಲೇ ದಬಾಕೊಂಡಿದ್ವಿ. ಇವಾಗ ಮೇನ್ ಸಿಟಿ ಕಾಠ್ಮಂಡುಗೆ ಹೋಗ್ತಿದ್ವಿ. ನೋಡ್ರಿ ಏನ್ ಸಖತ್ತಾಗಿದೆ, ಇದೇ ದೇವಸ್ಥಾನ ಕ್ಲಾಸ್ ಇವ್ರ ಆರ್ಕಿಟೆಕ್ಚರೇ ಆರ್ಕಿಟೆಕ್ಚರ್. ಇದು ಬೀರ್ಗಂಜ್ ಅಂದ್ರೆ ನೇಪಾಳ ಒಳಗೆ ಇದೀವಿ, ಬಟ್ ಮೇನ್ ಸಿಟಿಗೆ ಇವಾಗ ನಾವು ಹೋಗ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಚಿಕ್ಕ ಸಿಟಿನ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಆದ್ರೆ ನಮ್ ತರ 5 ಗಂಟೆಗೆ 4 ಗಂಟೆಗೆ ಕಾಫಿ ಟೀ ಎಲ್ಲ ಸಿಗಲ್ಲ ಗುರು ಇಲ್ಲಿ. ಅಯ್ಯೋ ಒಳ್ಳೆ ರೋದ್ನೆ ನಮ್ಗಳಿಗೆ, ಎಲ್ಲ 7:30 ಮೇಲೇನೆ. ಸೊ ಹಿಂದೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಆಗುತ್ತೆ. ಆಮೇಲೆ ಇನ್ನೂ ನೆನ್ಪಿಟ್ಕೊಳ್ಳಿ, ಇಲ್ಲಿದ್ದು ಟೈಮ್ ಏನಿದೆ, ನಮ್ಮ ಇಂಡಿಯಾಗೂ ಇದಕ್ಕೂ 15 ನಿಮಿಷ ವ್ಯತ್ಯಾಸ. ನೇಪಾಳ 15 ನಿಮಿಷ ಮುಂದೆ ಇದೆ, ಭಾರತ 15 ನಿಮಿಷ ಹಿಂದೆ ಇದೆ, ಅಷ್ಟೇ ಡಿಫ್ರೆನ್ಸು. ಸೊ ನೀವು ಮನೆಗಿನೇ ಫೋನ್ ಮಾಡಬೇಕಾದ್ರೆ ಆರಾಮಾಗಿ ಫೋನ್ ಮಾಡ್ಬೋದು, ಯಾಕ ಪ್ರಾಬ್ಲಮೇ ಇಲ್ಲ. ಸೊ ಯಾಕಂದರೆ ಇದು ಸ್ವಲ್ಪ ಹೈಯರ್ ಆಲ್ಟಿಟ್ಯೂಡ್, ಎವರೆಸ್ಟ್ ಬರೋದ್ರಿಂದ ಸ್ವಲ್ಪ ನಮಗಿಲ್ಲಿ ಜಾಗ್ರಫಿಕಲ್ ಏರಿಯಾಯಿಂದ ಟೈಮ್ ಚೇಂಜ್ ಕೂಡ ಮ್ಯಾಟ್ರ್ ಆಗುತ್ತೆ, ಟೈಮು ಚೇಂಜ್ ಆಗುತ್ತೆ. ಯಾರು ರೋಡಲ್ಲಿ ಪತ್ತೆ ಇಲ್ವಲ್ಲ, 8 ಕಾಲ ಆಯಿತು. ಹೆಂಗಿದೆ ನೋಡಿರಂತೆ, ನಾ ಬೆಂಗಳೂರಲ್ಲಾಗಿದ್ದರೆ ಇಷ್ಟೊತ್ತಿಗೆ ಸ್ಕೂಲ್ ಮಕ್ಕಳು ಸ್ಕೂಲ್ ಬಸ್ಸು ಹೊಯ್ಯಾ ಹೊಯ್ಯಾ ಅಂತ. ಆಮೇಲೆ ಏನು ಗೊತ್ತಾ, ಮಜಾ ಇವತ್ತು ಸಂಡೆ, ಎಲ್ಲರಿಗೂ ಸ್ಕೂಲ್ ಐತೆ, ಕಾಲೇಜ್ ಐತೆ, ಆಫೀಸ್ ಐತೆ, ಎಲ್ಲ ಉಂಟಕ್ಕೆ ಸುಖರೋ. ಇವತ್ತೆಲ್ಲ ಸ್ಕೂಲ್ ಹೋಯ್ತವ್ರೆ, ಕಾಲೇಜ್ ಹೋಯ್ತವ್ರೆ, ನಾವು ಕೂಡ ಊರು ಬಿಟ್ಟು ಇನ್ನೊಂದು ಊರು ಹೋಯ್ತಾ ಇದ್ವಿ. ನಮ್ದು ಇದೆ ಅಲೆಮಾರಿ ಜೀವನ ಆಗ್ತಾ ಇದೆ. ಕಾಠ್ಮಂಡುಗೆ ಹೋಗೋದಕ್ಕೆ 2-3 ದಾರಿಗಳಿದ್ದಾವೆ. ನಾನು ಶಾರ್ಟೆಸ್ಟ್ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, 150 ಕಿಲೋಮೀಟರ್ಸು, ಬಟ್ ಘಾಟ್ ಸೆಕ್ಷನ್ನು. ನೀವು ಹೈವೇಲೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ 300 ಕಿಲೋಮೀಟರ್ ಆಗುತ್ತೆ. ಆಮೇಲೆ ತುಂಬ ಟೈಮ್ ಕನ್ಸಂಪ್ಷನ್ನು ಇದೆ, ಯಾಕಂದರೆ 6 hours ಈ ಘಾಟಲ್ಲೇ 6 hours, ಇನ್ನು ಹೈವೇ ಅಂದರೆ 300 ಕಿಲೋಮೀಟರ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ 10 hours ತನಕನೂ ಆಗ್ಬಿಡುತ್ತೆ. ಸೊ ನಾನು ಆ ರೂಟ್ ಮ್ಯಾಪ್ನ ನಿಮಗೆ ಕಂಪ್ಲೀಟಾಗಿ ಎಲ್ಲ ಬ್ಲಾಗ್ಸ್ ಮುಗಿದ್ಮೇಲೆ ರೂಟ್ ಮ್ಯಾಪು ಬಜೆಟ್ಟು ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ಸೊ ಅಲ್ಲಿ ತನಕ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಎಂಡಲ್ಲಿ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನೂ ಕೊಡ್ತೀನಿ, ಎಲ್ಲಿ ಹೋಗ್ಬೇಕು, ಯಾವ ಬಾರ್ಡರ್ಗೆ ಹೋಗ್ಬೇಕು, ಎಲ್ಲಿಂದ ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ ಅಂತ. ಯಾಕಂದರೆ ಇವಾಗ ನಾವು ಎಂಟ್ರಿ ಆಗಿದ್ದೀವಿ, ನಾನು ಎಕ್ಸಿಟ್ ತೊಗೊಂಡ್ಮೇಲೆ ನಾವು ಎಲ್ಲಿಂದ ಎಲ್ಲಿಗೆ ಎಂಟ್ರಿ ಆಗಿ ಎಕ್ಸಿಟ್ ಆಗಿದ್ದೀವಿ, ಹೆಂಗೆ ರೌಂಡ್ ಟ್ರಿಪ್ ಆಗಿದೆ ಅಂತ ಕೂಡ ನಾನು ಹೇಳ್ತೀನಿ, ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗ ನಾನು ಶಾರ್ಟ್ಕಟ್ ತೊಗೊಂಡಿದ್ದೀನಿ ಕಾಠ್ಮಂಡುಗೆ. ಸರಿ ಬಿಡು, ಆಯ್ತು ಬಿಡು. ಹಿಟೋಡಾಯಿಂದ ಕಾಠ್ಮಂಡುಗೆ ಹೋಗೋ ದಾರಿ, ಇದರಲ್ಲಿ 4-5 ರೂಟ್ಗಳಿರುತ್ತೆ. ನಾನು ನಿಮಗೆ ಹೇಳ್ತೀನಿ ಯಾವ ರೂಟು ಅಂತ ಹೇಳಿ. ಸೊ ಇದು ಈ ಥರ ಇರುತ್ತೆ, ಕೆಲವೊಂದೊಂದು ಕಡೆ ಮಾತ್ರ ಈ ಥರ ಸ್ವಲ್ಪ ಕನ್ಸ್ಟ್ರಕ್ಷನ್ನು ಅದು ಇದು ನಡೀತಾ ಇದೆ. ಬಟ್ ಇಲ್ಲಾಂದರೆ ಇದು ರೋಡು ಸದ್ಯಕ್ಕೆ ಚೆನ್ನಾಗಿದೆ ನಮಗೆ. ಬಟ್ ಕರ್ವಿಂಗ್ಸ್ ಇದ್ದಾವೆ, ಲಾಂಗ್ ಪಿನ್ ಬೆಂಡ್ ಇದೆ ಇಲ್ಲೆಲ್ಲ. ನೋಡಿಕೊಂಡು ನಿಧಾನಕ್ಕೆ ಹೋಗಬೇಕು, ಯಾಕಂದರೆ ರಫ್ ರಫ್ ಅಂತ ಗಾಡಿಗಳು ಬರ್ತಾ ಇದ್ದಾವೆ ಅಪೋಸಿಟಿಂದ. ಸೊ ಅಲ್ಲಲ್ಲಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ನೋಡೋಣ ಮುಂದಕ್ಕೆ ಹೆಂಗಿದೆ ಗೊತ್ತಿಲ್ಲ. ಇಲ್ಲಮ್ಮ ಇಲ್ಲಿ ಎಳಿತಾ ಇದೆ ಗಾಡಿ. ಓ ಬಮ್ಮ ಅಂಜನೇಯ. ಅಪ್ಪ ರೋಡ್ ನೋಡ್ರಿ ಹೆಂಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಫುಲ್ಲು. ಓ ಯಪ್ಪ, ಗಾಡಿ ಎಳ್ದ್ಬಿಡ್ತು. ಅಲ್ಲಿ 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 ಓಹೋ ನಿಮಿಷ. ಮಾಮ ರೈಟ್ ಬರಲೇ ಬೇಡಮ್ಮ, ಲೆಫ್ಟ್ ಬಾ.
ಅವ್ರಿಗೆ ಹೆಲ್ಪ್ ಕೇಳಿ. ಭಯ ತೋಡ ಉಸ್ಕೋ ಹೆಲ್ಪ್ ಕರ್ದೋನ ಸ್ಕಿಡ್ಡೋರೆ ಉದರ್ ಪೂರ ಸ್ಕಿಡ್ಡೋರೆ ಫುಲ್ಲು ಜಾರ್ತಾ ಇದೆ ಇಲ್ಲಿ. ಅದಕ್ಕೆ ಸ್ವಲ್ಪ ಹೆಲ್ಪ್ ತಗೋತಾ ಇದೀವಿ, ಯಾಕಂದರೆ ಗಾಡಿ ವೆಯ್ಟ್ ಇದೆಯಲ್ಲ, ರಿಸ್ಕ್ ಬೇಡ ಅಂತ. ನನಗೆ ರಪ್ಪ ಅಂತ ಎಳ್ದುಬಿಡ್ತು. ಸೊ ಸ್ವಲ್ಪ ಲೋಕಲ್ ಏಡ್ಸ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಯ್ಯೋ ದೇವಡ, ಇದು ನೇಪಾಳ ಅವಸ್ಥೆ ನೋಡಿ, ನೇಪಾಳ ಅವಸ್ಥೆ ಇದು. ಲ್ಯಾಂಡ್ ಸ್ಲೈಡ್, ಫುಲ್ ಲ್ಯಾಂಡ್ ಸ್ಲೈಡ್. ಆರಾಮ್ಸೆ ಆರಾಮ್ಸೆ. ಓ ಮುಂದೆ ಇದೆಯಂತೆ ಇದಕ್ಕಿಂತ ಜಾಸ್ತಿ. ರಾಸ್ತಾ ಟೀಕೆ, ರಾಸ್ತಾ ಅಚ್ಚಾ ಏ ಟೀಕೆ. ಕೆಳಗಿನ ಮೇಲೆ ನೋಡ್ತಾವನೆ ರೋಡ್ ಸರಿಗಿದೆಯಂತೆ. ಅಯ್ಯೋ ದೇವಡ ನೋಡ್ರಪ್ಪ, ಅಡ್ವೆಂಚರ್, ನೇಪಾಳ ಅಡ್ವೆಂಚರ್. ಹಬ್ಬ ನೋಡ್ರಿ ಹೆಂಗಿದೆ, ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ, ಫುಲ್ಲು ಫುಲ್ ಫುಲ್. ಆರಾಮ್ಸೆ ಮಮ್ಮಿ ಇರಿ, ನಾನೊಂಚೂರು ಮುಂದೆ ಹೋಗಿ ಗೈಡ್ ಮಾಡ್ತೀನಿ. ಸ್ಟೀಪ್ ಇದೆ, ನೋಡ್ಕೊಳ್ಳಿ. ಬನ್ನಿ 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 ಬನ್ನಿ, ಬಟ್ ಕೇರ್ಫುಲ್ ಆಗಿ ಬನ್ನಿ, ರೋಡು ಒಂದು ಚೂರು ಚೆನ್ನಾಗಿಲ್ಲ. ನಾವು ಯಾಕೆ ಇಷ್ಟು ಸ್ಲೋ ಹೋಗ್ತಾ ಇದ್ದೀವಿ ಅಂದರೆ, ಅಲ್ಲ ಬೀಳೋದು ಹೇಳೋದು ಅದೆಲ್ಲ ಕಾಮನ್ನು, ಬಟ್ ಏನಂದರೆ ಗಾಡಿ ಓವರ್ ಲೋಡ್ ಆಗಿದೆ, ಹಾಗಾಗಿ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಬಿಟ್ಟರೆ ಬೇರೆ ಥರ ಯಾವುದು ಭಯಾಗಿಯೇ ಎಲ್ಲ ಇಲ್ಲ. ಬಟ್ ಸ್ವಲ್ಪ ಲಗೇಜ್ ಇರೋದ್ರಿಂದ ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೂಮೆಂಟ್ ಸ್ಲೋ ಮಾಡಿ ಬಿಟ್ಟರೆ ಏನಿಲ್ಲ ಪ್ರಾಬ್ಲಮ್ಮು. ಖಾಲಿ ಗಾಡಿ ಇದ್ದಿದ್ರೆ ಯಾರು ಬೇಕಾದರೂ ಹುಡುಕಿದ್ರು, ಬಟ್ ಲೋಡ್ ಇದೆಯಲ್ಲ. ಸೊ ಜನ ಅದನ್ನು ನೀವು ಜಡ್ಜ್ ಮಾಡಿ ಮಿಸ್ಟೇಕ್ ಮಾಡಬೇಡಿ ಅಷ್ಟೇ. ನಂಗೊತ್ತು ಆ ಡಿಯೋನೇ ಬತ್ತಾಯಿದೆ ಅಂತ ಕಮೆಂಟ್ ಹಾಕ್ಬಿಡಿ. ನಮ್ಮದು ಲಗೇಜು ಅವ್ರದ್ದು ಲಗೇಜು ಎಲ್ಲ ಬೇರೆ ಬೇರೆ. ಓಕೆ ಓಕೆ, ಆರಾಮ್ಸೆ ಏನು, ಆರಾಮ್ಸೆ ಆರಾಮ್ಸೆ. ಓಹ್ 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 ಓಹ್, ಇಲ್ಲೊಂದು ಸ್ವಲ್ಪ ಅಮ್ಮ ಉಪ್ಮಾ. ನೋಡಿ ಹೆಂಗಿದೆ, ಆಗಲ್ಲ ನನಗೆ, ನನ್ನ ಭಯನೇ ಆಗ್ಬಿಡ್ತು. ಏ ಇಲ್ಲ ಮಮ್ಮಿ, ಹೆವಿ ಆಗಿದೆ ಇದು. ಅಂದರೆ ಅವ್ರಿಗೆ ದಿನ ಅಭ್ಯಾಸ ಅಲ್ವಾ, ನೋಡಿ ರಸ್ತೆ ಹೆಂಗಿದೆ. ಸೊ ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಇಲ್ಲಾದರೆ ಅವ್ರು ಓಡಾಡ್ತಾರಲ್ಲ ನಮಗೆ. ನೋಡಿ ಹೆಂಗೆ ಜಾರುತ್ತೆ, ತುಂಬ ಅಂದರೆ ತುಂಬ ಇದೆ ಇದು. ಪೂರ ಖರಾಬೇ. ಆರೋ ರಸ್ತಾ ಅಷ್ಟೇನಾ ಇನ್ನೋ ಅಮ್ಕ ತೋಡ ಪ್ರಾಬ್ಲಮ್ ಮತ್ತೆ ಎಸ್ ಲಿ ಎಲ್ಪ್. ಥ್ಯಾಂಕ್ ಯು ಭಯ್ಯ. ಅಯ್ಯೋ ದೇವಡ ಖರಾಬ್ ರೋಡ್, ಹೆವಿ ಖರಾಬ್ ಇದೆ. ಪಾಪ ಅವರು, ನಾವು ಬರೋ ತನಕ ಬರ್ತಾ ಇದ್ದಾರೆ, ನಾನು ಬರೋ ತನಕ ಗಾಡಿಯಿಂದನೇ ನಿಂತಿದ್ದಾರೆ. ಫಕ್ ಸೀರಿಯಸ್ಲಿ ಏನು ಇದು, ಇರೋ 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 ಇರೋ, ರುಕೋ ಸರ ರುಕೋ ಸರ ರುಕೋ ಸರ. ವಾಟರ್ ಕ್ರಾಸಿಂಗ್ ಹೋಗರು, ಅಲ್ಲಂತೂ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ ನಾನು, ಫುಲ್ಲು ವಾಟರ್ ಕ್ರಾಸಿಂಗ್ ಸಿಕ್ತು ನಮಗೆ. ಓಹೋ ಇದು ಯಾಕೋ ನನಗೆ ಸ್ವಲ್ಪ ಲಡಾಖ್ ಫೀಲ್ಸೇ ಕೊಡ್ತಾ ಇರೋದು. ಇದು ರೋಡ್ ಅಂತೂ ನೋಡಿ ಹೆಂಗಿದ್ದಾವೆ ಅಂದರೆ, ನಾವು ಎಷ್ಟು ಗಂಟೆಗೆ ಹೊರಟಿರೋದು ಗೊತ್ತಾ, ಆಗಲೇ ಇಷ್ಟೊತ್ತಿಗೆ ಗೂಗಲ್ ಮ್ಯಾಪ್ ಪ್ರಕಾರ ನಾವು ರೀಚ್ ಆಗಬೇಕಿತ್ತು ಡೆಸ್ಟಿನೇಷನ್ನು. ಇನ್ನೂ 49 ಕಿಲೋಮೀಟ್ರ್ ಇದೆ,
ಇದೆಲ್ಲ ಮೊನ್ನೆ ಆ್ಯಕ್ಚುಲ್ ಆಗಿ ನೇಪಾಳಲ್ಲಿ ಅರ್ಥಕ್ವೇಕ್ ಆಗಿದೆ. ಅರ್ಥಕ್ವೇಕ್ ಆಗಿ ಒಂದು ವಾರ ಕರೆಕ್ಟಾಗಿ ಅರ್ಥಕ್ವೇಕ್ ಆಗಿರೋದಕ್ಕೆ ಹಿಂಗಾಗಿದೆ ಇದು ಅವಸ್ಥೆ ರೋಡ್ದು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಣ್ಣ. ಅಣ್ಣ ರುಕು ಅಣ್ಣ, ಅಣ್ಣ ಲಾರಿ ಅಣ್ಣ, ಅಣ್ಣ ಒಂದು ನಿಮಿಷ ಇರೋಣ ಪ್ಲೀಸ್ ಅಣ್ಣ, ಬಿಟ್ಬಿಡೋಣ ನಮ್ಮನ್ನ. ಅದು ನಿಮಗೆ ವಿಡಿಯೋದಲ್ಲಿ ನೋಡಿಬಿಟ್ಟು ನೀವು ಇದ್ದು ಕಮೆಂಟ್ ಹಾಕ್ಬೋದು ಯಾ ಅಷ್ಟೇನಾ ಅಂತ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಷ್ಟೇ ಅಲ್ಲ ಗುರು, ಎಲ್ಲ ಬಾಯ್ಗೆ ಬರ್ತಾವೆ. ಇವ್ನು ನೋಡಿ, ಇವ್ನು ಸ್ಕಾರ್ಪಿಯೋದು ಅವನು ಹೆಂಗೆ ಬಂದು ನಿಂತ್ಕೊಂಡ. ಹ್ಞೂ ಹೆಂಗಮ್ಮ ಹೋಗೋದು? ನಾವು ಲಾಂಗ್ ತಗೋಬೇಕಿತ್ತು. ನಾನು ಹೋಗ್ಬಿಡಿ ಸಾರಿ, ಒಂದು ನಾನು ಹೋಗ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ. ಲಾಂಗ್ ಕಟ್ ತಗೋ ಅನ್ನೋ, ಶಾರ್ಟ್ ಕಟ್ ತಗೋಬೇಡ. ಹೌದಾ? ನಾನು ರಾಂಗ್ ಆಗಿ ಬಂದೆ. ಇಲ್ಲಿ ನೋಡಿ, ಒಂದು ಲಾರಿ ಬಂದರೆ ನೋಡಿ ಗಾಡಿನೇ ಹೋಗೋಕ್ಕಾಗಲ್ಲ. ಫುಲ್ಲು ಸ್ಟಾಕ್ ಎಲ್ಲರೂ. ಹಾಂ, ಹಂಗಿದೆ ಗುರು ರೋಡು. ದಿನ ಗಾಡಿ ಓಡಿಸಿ 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 ನೋಡಿ ಕೈಯೆಲ್ಲ ಹೆಂಗೆ ಶೇಕ್ 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 ಆಗ್ಬಿಟ್ಟೈತೆ. ಫುಲ್ಲು ಹಿಂಗೆ ಹಿಡಿದು ಹಿಡಿದು ಎಲ್ಲ ಬೆಳ್ಳೆಲ್ಲ ನೋವು ಗುರು. 8 ದಿನ ಕಂಟಿನ್ಯೂಸ್ ರೈಡಿಂಗ್, 2,500 ಕಿಲೋಮೀಟರ್. ಆಹಾ,